ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಚಾನಲ್ನಿಂದ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಸ್ನೇಹಿತರೆ, ನಾನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು 6 ವರ್ಷ ಆಯಿತು ಅಂತ ಹೇಳಿ ಇಂದಿನ ವಿಡಿಯೋದಲ್ಲೇ ನನ್ನ ರಿಸಲ್ಟನ್ನು ನಿಮ್ಮ ಎದುರಿಗೆ ತೋರಿಸಿದ್ದೆ. ಯಾಕೆ ಇಷ್ಟು ತೋರಿಸ್ತೀನಿ ಅಂದರೆ, ಹೇಳೋರು ಭಾಳ ನಮಗೆ ತಲೆಗೆ ಕೊಬ್ಬರೆಣ್ಣಿ ಹಚ್ಕೊಂಡು ತೋರಿಸಿ ಅಂತ ಹೇಳೋದು, ಅಥವಾ ನಾವು ಬಾಚ್ಕೊಂಡು ತೋರಿಸಿ ಅಂತ ಹೇಳೋದು, ಈ ರೀತಿ ಎಲ್ಲವನ್ನೂ ಸಹ ನಾನು ಹಿಂದಿನ ವೀಡಿಯೋಗಳಲ್ಲಿ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ 6 ವರ್ಷಗಳ ನಂತರ ಆದರೂ ಸಹ ಅಕಸ್ಮಾತ್ ಯಾರಿಗಾದರೂ ನೋಡಿ, ಈಗ ತಲೆ ಮೇಲಿಂದ ಲೈಟ್ ಬಂತು. ಓಕೆ, ಇಷ್ಟು ಲೈಟ್ ಹಾಕ್ಕೊಂಡು ಸಹ ನಾನು ತೋರಿಸಿದರೂ ಸಹ ಸ್ಕ್ಯಾಲ್ಪ್ ಕಾಣಲ್ಲ, ಚೆನ್ನಾಗಿ ರಿಸಲ್ಟ್ ಇದೆ ಅಂದರೆ ಇದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನ ಸಕ್ಸಸ್ ಅಂತ ಹೇಳ್ಬೋದು. ಹಾಗಾಗಿ ನಾವು ಸುಮ್ಮನೆ ಭಯ ಪಡೋದು ಬೇಕಾಗಿಲ್ಲ, ಬಟ್ ಒಳ್ಳೆಯ ಕಡೆಗೆ ನಿಮಗೆ ಎಲ್ಲಿ ಬೆಸ್ಟ್ ಅನಿಸುತ್ತೆ ಅಲ್ಲಿ ಮಾಡಿಸಿ. ಸ್ನೇಹಿತರೆ, ಈಗ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋ ಅಂಥ ವಿಷಯ ಏನಂದರೆ, ನಾನು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸೋಕೆ ಹೋದ್ನಲ್ಲ, ಆವಾಗ ನನಗೆ ಏನೆಲ್ಲ ಗೊಂದಲಗಳು ಕಾಡ್ತಾಯಿದ್ವು. ಯಾಕಂದರೆ ಅವೆಲ್ಲ ಗೊಂದಲಗಳು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳೋಕ್ಕೆ ಹೋಗ್ಬೇಕಂತಿರೋವಂಥ ಬಹುತೇಕ ಜನರಿಗೆ ಇದ್ದೇ ಇರ್ತವೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ನೇಹಿತರೆ, ನನಗೆ ಮೊದಲು ಬಂದಂಥ ಗೊಂದಲ ಏನಂದರೆ, ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಮೊದಲು ಮೋಸ ಗೀಸ ಮಾಡ್ತಾರಂತೆ. ಯಾಕಂದರೆ ನೆಗೆಟಿವ್ಸ್ ಏನಾಗಿ ಭಾಳ ಬೇಗ ಗೊತ್ತಾಗೋದು, ನಂತರ ಭಯ ಪಡಿಸೋವಂಥವೇ ನಮಗೆ ಭಾಳ ಬೇಗ ಗೊತ್ತಾಗ್ತವೆ, ಅದರಿಂದ ಏನೋ ಸೈಡ್ ಎಫೆಕ್ಟ್ ಆಗಿಬಿಡುತ್ತಂತೆ ಅಂತ. ನಂತರ ಅನುಮಾನ ಹುಟ್ಟಿಸೋವಂಥವೇ ಇಂಥ ಮುಖ್ಯವಾದಂಥ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ನಮಗೆ ಮೊದಲು ತಲೆ ತಿನ್ನೋದು. ಹಾಗಾಗಿ ಇದರಿಂದ ರಿಸಲ್ಟ್ ಬರಲ್ಲ ಅಂತೆ, ಮಾಡಿಸ್ತಾರಿಗೆ ಯಾರಿಗೋ ಚೆನ್ನಾಗಾಗಿಲ್ಲ ಅಂತೆ, ಈ ಅಂತೆ 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 ಇವುಗಳನ್ನೇ ಕೇಳ್ತಾ ಇದ್ದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಹುಡುಕಿದ್ರೆ ಕನ್ನಡದಲ್ಲಿ ಯಾರಾದರೂ ವಿಡಿಯೋ ಮಾಡಿದಾರೆ ಅಂದರೆ ಯಾರೂ ಮಾಡಿದ್ದಿಲ್ಲ. ಆವಾಗ ನಾನು ಇಂಗ್ಲೀಷ್ನಲ್ಲಿ ಹಿಂದಿದಲ್ಲಿ ಮಾಡಿದ್ದು ನೋಡ್ತಾ ಇದ್ದೆ. ನಂತರ ಅದ್ರ ಬಗ್ಗೆ ಇರೋಂಥ ಅನೇಕ ಆರ್ಟಿಕಲ್ಸ್ ಇರ್ತವೆ ಅಥವಾ ಬೇರೆ ಬೇರೆ ಮಾಹಿತಿಗಳಿರ್ತವೆ, ಅವನ್ನೆಲ್ಲವನ್ನೂ ಸಹ ನಾನು ಸ್ಟಡಿ ಮಾಡ್ತಾ ಬಂದೆ. ಇವಿಷ್ಟೂ ಸಹ ಸ್ಟಡಿ ಮಾಡಿದ ನಂತರ ನನಗೆ ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಹೆಂಗಾಗುತ್ತೆ, ಏನೇನು ಮಾಡ್ತಾರೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಒಂದೊಂದು ಸ್ಟೆಪ್ನಲ್ಲಿಯೂ ಸಹ ಎಷ್ಟು ನಾವು ಕಾಳಜಿಯನ್ನು ವಹಿಸಬೇಕು ಅನ್ನೋದನ್ನು ಸಹ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಯಿತು. ಯಾಕಂದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಕಿಂತ ಮೊದಲು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾರಂದರೆ ಅದು ಯಾಕೆ ಇಂಪಾರ್ಟೆಂಟು, ಯಾವ್ಯಾವ ಟೆಸ್ಟ್ಗಳನ್ನು ಯಾವ್ಯಾವ ಕಾರಣಕ್ಕೆ ಕೊಡ್ತಾರೆ ಅದನ್ನೆಲ್ಲದನ್ನು ಸಹ ಅರ್ಥ ಮಾಡ್ಕೊಳಕ್ಕೆ ಅನುಕೂಲ ಆಯಿತು. ಹಾಗಾಗಿ ಹುಡುಗರಿಗೂ ಸಹ ಸುಲಭವಾಗಿ ಗೊತ್ತಾಗಲಿ ನಮ್ಮ ಕನ್ನಡಿಗರಿಗಂತ ಅದ್ರ ಬಗ್ಗೆನೂ ಸಹ ವಿಡಿಯೋ ಮಾಡಿದ್ದೀನಿ. ನಮ್ಮ ಚಾನಲ್ನಲ್ಲಿ ಹೋಗಿ ನೋಡಿದರೆ ನಿಮಗೆ ಅದು ಸಹ ಸಿಗುತ್ತೆ, ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸೋದು ಎಷ್ಟು ಇಂಪಾರ್ಟೆಂಟು, ಜೊತೆಗೆ ಯಾವ್ಯಾವ ಬ್ಲಡ್ ಟೆಸ್ಟ್ನ ರಿಪೋರ್ಟ್ ಹೆಂಗೆಂಗೆ ಇರಬೇಕು, ಇವೆಲ್ಲ ಮಾಹಿತಿಗಳನ್ನು ನಿಮಗೋಸ್ಕರ ಹಾಕಿದ್ದೀನಿ. ಯಾಕಂದರೆ ನನಗೆ ಅದು ಕಷ್ಟಪಟ್ಟು ಹುಡುಕಿದ ಮೇಲೆ ಓದಿದ ಮೇಲೆ ಸಿಕ್ತು, ಹಾಗಾಗಿ ಸುಲಭವಾಗಿ ಸಿಗಲಿ ಅಂತ. ಸ್ನೇಹಿತರು, ಇವೆಲ್ಲ ಗೊಂದಲಗಳನ್ನ ಇಟ್ಕೊಂಡು ಅನೇಕ ಆಸ್ಪತ್ರೆಗಳಿಗೆ ಕರೆ ಮಾಡಿದ ಜೊತೆಗೆ ಹಿಂದಿಯಲ್ಲಿ ಭಾಳಷ್ಟು ಜನ ಯೂಟ್ಯೂಬರ್ಸ್ ಇದ್ದರು, ಈಗೂ ಸಹ ಇದ್ದಾರೆ. ಒಂದಿಷ್ಟು ಜನರು ನನಗೆ ಯಾಕೋ ಸ್ವಲ್ಪ ನಂಬಿಕೆ ಅಂತ ಅನ್ನಿಸ್ತು, ಅವ್ರ ಹತ್ರ ಮಾತಾಡಿದೆ. ಆದರೆ ಒಬ್ಬರ ಹತ್ರ ಮಾತಾಡಿದ್ರೆ ಇನ್ನೊಬ್ಬರು ಅವ್ರ ಮಾತು ಕೇಳಬೇಡ್ರಿ, ಅಲ್ಲಿ ಹೋಗ್ಬಿಟ್ರೆ ನಿಮಗೆ ಮೋಸ ಮಾಡ್ತಾರೆ, ಈ ರೀತಿಯೇ ಹೇಳ್ತಿದ್ರು. ಇನ್ನೊಬ್ಬರ ಹತ್ರ ಮಾತಾಡಿದರೆ ಅವರು, ಏ ನೀವು ಇಲ್ಲೇ ಮಾಡಿಸ್ಬೇಕು, ಬೇರೆ ಕಡೆ ಮಾಡ್ತೀರಿ, ನಿಮ್ಗೆ ರಿಜಲ್ಟ್ ಬರೋಕ್ಕೆ ಸಾಧ್ಯನಿಲ್ಲ ಅಂತ ಹೇಳ್ತಿದ್ರು. ಯಾವಾಗ ಬರ್ತೀರಿ, ಯಾವಾಗ ಬರ್ತೀರಿ ಅಂತ ನಾವು ಫೋನ್ ಮಾಡಿದರೆ ನಮಗಿಂತ ಹೆಚ್ಚಿಗೆ ಅವ್ರು ಫೋನ್ ಮಾಡಿ ನಮಗೆ ಫಾಲೋ ಅಪ್ ಮಾಡೋದು ಮಾಡ್ತಿದ್ರು. ಹಾಗಾಗಿ ಸ್ವಲ್ಪ ಡೌಟ್ ಬರೋಕ್ಕೆ ಶುರುವಾಯಿತು. ಅದಕ್ಕೆ ನನಗೆ ಯಾವ ಯೂಟ್ಯೂಬರ್ ನಂಬಕ್ಕು ಗೊತ್ತಾಗಲಿಲ್ಲ. ನಂತರ ಕ್ಲಿಯರಾಗಿ ಅರ್ಥ ಆಗಿದ್ದೇನೆಂದರೆ, ಇವರು ಅಷ್ಟರ ಮಟ್ಟಿಗೆ ನಮಗೆ ಫಾಲೋ ಅಪ್ ಮಾಡ್ತಿದ್ದಾರಂದರೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಜೊತೆಗೆ ಅದು ಕರ್ನಾಟಕನೂ ಅಲ್ಲ, ನಾನು ಆವಾಗ ನೋಡಿದಂಥ ಆಸ್ಪತ್ರೆಗಳು ಬಾಂಬೆಯಲ್ಲಿ, ದೆಹಲಿಯಲ್ಲಿ, ಬೇರೆ ಬೇರೆ ಕಡೆಗೆ ಇರೋಂಥ ಆಸ್ಪತ್ರೆಗಳು, ಆ ಯೂಟ್ಯೂಬರ್ಸ್ ಎಲ್ಲ ಅಲ್ಲಿ ಇರಲ್ಲ. ಹಾಗಾಗಿ ಅಲ್ಲಿ ಆಸ್ಪತ್ರೆಗಳನ್ನ ಅವರು ಭಾಳ ಪ್ರಮೋಟ್ ಮಾಡ್ತಿದ್ರು. ಅದಕ್ಕೆ ನನಗೆ ಕರ್ನಾಟಕ ಬಿಟ್ಟು ಬೇರೆ ಕಡೆಗೆ ಹೋಗಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸೋಕೆ ನಿಂತ್ಕೊಂಡ್ರೆ, ಅಕಸ್ಮಾತ್ ನಮಗೆ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ಅವ್ರ ಹತ್ರ ನಾವು ಮಾತಾಡೋಕ್ಕೂ ಆಗಲ್ಲ, ಪದೇ ಪದೇ ಅಲ್ಲಿ ಹೋಗೋಕ್ಕೂ ಆಗಲ್ಲ ಅಂತಂದೇಳಿ ಕರ್ನಾಟಕದಲ್ಲೇ ಇದ್ದಿದ್ದರಲ್ಲಿ ಯಾವುದು ಚೆನ್ನಾಗಿದ್ದಾವೆ ಅಂತ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲೂ ಸಹ ಅನೇಕ ಆಸ್ಪತ್ರೆಗಳ ಬಗ್ಗೆ ನಾನು ಸ್ಟಡಿ ಮಾಡಿದೆ. ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗಿ ನೋಡಿದ್ದು ಕೆಲವೇ ಆಸ್ಪತ್ರೆಗಳಿದ್ದರೂ ಸಹ, ನಾನು ಈ 6 ವರ್ಷದಿಂದ ಆಲ್ರೆಡಿ ಇಂಟರ್ನೆಟ್ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿತ್ತಲ್ಲ, ಹಾಗಾಗಿ ಮೊಬೈಲ್ನಲ್ಲೇ ಸರ್ಚ್ ಮಾಡ್ತಿದ್ದೆ. ಸರ್ಚ್ ಮಾಡಿ ನೋಡ್ತಿದ್ದೆ ಯಾವ್ಯಾವ ಆಸ್ಪತ್ರೆ ರಿವ್ಯೂಸ್ ಹೆಂಗಿದ್ದಾವೆ, ಸಕ್ಸಸ್ ರೇಟ್ ಹೆಂಗಿದೆ, ಕಾಸ್ಟ್ ಹೆಂಗಿದೆ, ಇದೆಲ್ಲ ಮಾಹಿತಿ ತಿಳ್ಕೊಂತಿದ್ದೆ. ಇದ್ದಿದ್ದರಲ್ಲಿ ನನಗೆ ಯಾವುದು ಸ್ವಲ್ಪ ನಾನು ದುಡ್ಡು ಕೊಡೋಕ್ಕಾಗುತ್ತೆ ಅಂತ ಅನ್ನಿಸ್ತು, ಜೊತೆಗೆ ರಿಸಲ್ಟು ಚೆನ್ನಾಗಿ ಕೊಡ್ಬೋದು ಅಂತ ನನಗೆ ಅನ್ನಿಸ್ತು, ಅಂಥ ಆಸ್ಪತ್ರೆಗಳನ್ನು ಒಂದು ಫೈನಲ್ ಲಿಸ್ಟ್ ಮಾಡಿಕೊಂಡು ಅವ್ರ ಹತ್ರ ನಾನು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ಈಗ ಇಂಟರ್ನೆಟ್ನಲ್ಲಿ ಆಲ್ಮೋಸ್ಟ್ ಆಲ್ ನಂಬರ್ಗಳು ಸಿಕ್ಬಿಡ್ತವೆ, ಹಾಗಾಗಿ ಆ ರೀತಿ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಸಹ ಒಂದಿಷ್ಟು ಜನ ಸ್ವಲ್ಪ ಒಂದಿಷ್ಟು ಜನ ಏನು ಆಲ್ಮೋಸ್ಟ್ ಆಲ್ ಭಾಳಷ್ಟು ಜನ ಏನು ಮಾಡ್ತಿದ್ರು, ನಮ್ಮನ್ನು ಬೇಗ ಯಾವತ್ತು ಬರ್ತೀರಿ ಯಾವತ್ತು ಬರ್ತೀರಿ ಹಿಂಗೆ ಅರ್ಜೆಂಟ್ ಮಾಡ್ತಿದ್ರು, ಇಲ್ಲ ನೀವು ಬೇಕಾ ಈಗ ಏನಾರ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ರೆ ನಿಮ್ಮ ಡೇಟ್ ಫಿಕ್ಸ್ ಮಾಡಿಬಿಡ್ತೀವಿ ಹಂಗೆಲ್ಲ ಹೇಳ್ತಿದ್ರು. ಪ್ರತಿಯೊಬ್ಬರು ಹಿಂಗೆ ಹೇಳ್ದಂಗೆಲ್ಲ ನನ್ನ ಡೌಟ್ಸ್ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಗ್ತಿದ್ವು.
ಯಾಕಂದರೆ ಈ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಕೇವಲ ಒಂದು ಚಿಕಿತ್ಸೆ ಅಂತಂದಲ್ಲ, ಒಂದು ಟ್ರೀಟ್ಮೆಂಟೋ ಒಂದು ಸರ್ಜರಿ ಅಂತಂದಲ್ಲ, ನಮ್ಮ ಜೀವನದ ಮೇಲೆ ನಮಗಿದ್ದಂಥ ನಂಬಿಕೆಯನ್ನು ಅದು ನಿರ್ಧಾರ ಮಾಡುವಂಥದ್ದು. ಹಾಗಾಗಿ ಯಾವ ಕಡೆ ಹೋಗ್ಬೇಕನ್ನೋದೇ ಗೊತ್ತಾಗ್ತಿದ್ದಿಲ್ಲ. ಒಂದು ಆಸ್ಪತ್ರೆಗೆ ಹೋಗ್ಬಿಟ್ರೆ ಅವ್ರು ಇಲ್ಲಿ ವೆಸ್ಟ್ ಮಾಡ್ತಾರೆ ಸರ್, ಹಂಗೆ ಹಿಂಗೆ ಅಂತದ್ದು ನನಗೆ ಗೊತ್ತಾಗ್ತಿದ್ದಿಲ್ಲ ಸರ್, ನಮ್ಮ ಫ್ರೆಂಡು ಇಂಥ ಕಡೆ ಮಾಡ್ತಿದ್ದಂತೆ ಅಂತ ಅಂದ್ಬಿಡ್ತಿದ್ದೆ. ಸುಮ್ಮನೆ ಏನೋ ಹೇಳಿದರೆ ಅವರು ಏ ಅಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿ ಅಲ್ಲಿ ಚೆನ್ನಾಗಾಗಿಲ್ಲ ಅಂತಂದೇಳಿ ಕರೆಕ್ಷನ್ ಮಾಡ್ಕೊಳಕ್ಕೆ ನಮ್ಮ ಹತ್ರ ಬಂದಿದ್ದಾರೆ ಅಂತಂದರು. ಅದೇ ಇನ್ನೊಂದು ಆಸ್ಪತ್ರೆಗೆ ಹೋಗಿ ಈ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸರ್, ನೀವು ಸ್ವಲ್ಪ ನೋಡಿ ರೇಟ್ ಕಡಿಮೆ ಮಾಡಿ, ಯಾಕಂದರೆ ಆ ಆಸ್ಪತ್ರೆಯಲ್ಲೂ ಸಹ ನಮ್ಮ ಸ್ನೇಹಿತರು ಮಾಡಿಸ್ಕೊಂಡಿದ್ದಾರೆ ಟ್ರಾನ್ಸ್ಪ್ಲಾಂಟೇಷನನ್ನು, ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ನಾನು ಅಲ್ಲೇ ಹೋಗ್ಬೋದಾಗಿತ್ತು, ಇಲ್ಲಿ ಬಂದಿನಿ, ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮಾಡಿರಿ, ಜೊತೆಗೆ ಸ್ವಲ್ಪ ರೇಟ್ ಸ್ವಲ್ಪ ಕಡಿಮೆ ಮಾಡಿರಿ, ಈ ರೀತಿ ಏನೋ ಹೆಚ್ಚಿ ಗ್ರಾಫ್ಟ್ ಹಾಕ್ಸ್ರಿ ಏನೋ ಹೇಳಿದರೂ ಸಹ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ಫೇಲ್ ಆಗಿದ್ದಕ್ಕೆ ನಮ್ಮ ಹತ್ರ ಕರೆಕ್ಷನ್ ಮಾಡ್ಸ್ಕೊಳಕ್ ಬಂದಿದ್ದಾರೆ ಅಂತ ಇನ್ನೊಂದು ಆಸ್ಪತ್ರೆಯಲ್ಲಿ ಹೇಳ್ತಿದ್ರು. ಹಾಗಾಗಿ ಕಂಪ್ಲೀಟಾಗಿ ಎಲ್ಲಿ ಹೋಗ್ಬೇಕು, ಯಾರು ನಂಬಬೇಕು, ಯಾರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ, ಯಾರು ಅವ್ರ ಬಿಸ್ನೆಸ್ಗೋಸ್ಕರ ಹೇಳ್ತಿರ್ತಾರೆ, ಅರ್ಥನೇ ಆಗಿಲ್ಲಂಗಾಗಿತ್ತು. ಅವೆಲ್ಲ ಬಂದರೆಗಳ ಮಧ್ಯೆ ಒಂದು ಆಸ್ಪತ್ರೆಯನ್ನು ಸೆಲೆಕ್ಟ್ ಮಾಡಿದೆ. ಅದು ಯಾವ್ಯಾವ ಕಾರಣಕ್ಕೆ ಸೆಲೆಕ್ಟ್ ಮಾಡಿದೆ ಅಂತ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಇಷ್ಟು ಗೊಂದಲಗಳು ನೀವು ಸಹ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಳಕ್ಕೆ ಹೋಗಿದ್ರೆ ಅಂದರೆ ನಿಮಗೂ ಸಹ ಆಗಿರುತ್ತೆ. ಆದರೆ ಎಷ್ಟೇ ಗೊಂದಲ ಇದ್ದರೂ ಸಹ ನೀವು ನಂಬೋದು ನಿಮ್ಮ ಡಾಕ್ಟ್ರನ್ನ, ನಿಮ್ಮ ಆಸ್ಪತ್ರೆನ ಡೈರೆಕ್ಟಾಗಿ ನೋಡಿದ ಮೇಲೆ, ಅವರು ಕೊಟ್ಟಿರೋಂಥ ರಿಸಲ್ಟ್ಸ್ಗಳನ್ನು ನೋಡಿದ ಮೇಲೆ ಆಮೇಲೆ ನೀವು ನಂಬೋದಾದರೆ ಭಾಳ ಅಂದರೆ ಭಾಳ ಒಳ್ಳೆಯ ರಿಸಲ್ಟ್ ಬರೋ ಸಾಧ್ಯತೆ ಇರುತ್ತೆ. ಈಗ ಇನ್ನೊಂದು ಎರಡು ದಿನದಲ್ಲಿ ನೆಕ್ಸ್ಟ್ ಎಪಿಸೋಡನ್ನು ಹಾಕ್ತೀನಿ, ಯಾಕಂದರೆ ಆಲ್ರೆಡಿ 6.5 ನಿಮಿಷಕ್ಕಿಂತ ಹೆಚ್ಚಿಗೆ ಆಗಿದೆ. ಹಾಗಾಗಿ ಹೆಚ್ಚಿಗೆ ಲೆಂತ್ ಆಗೋದು ಬೇಡ ಅಂತ ಮುಂದಿನ ಎಪಿಸೋಡ್ನಲ್ಲಿ ನಾನು ಯಾಕೆ ಒಂದು ಆಸ್ಪತ್ರೆಯನ್ನು ಫೈನಲ್ ಮಾಡಿದೆ ಅಂತ, ಅದು ಸಹ ನಿಮಗೆ ಹೆಲ್ಪ್ ಆಗ್ಬೋದು. ಮುಂದೆ ನೀವು ಯಾವ ರೀತಿ ನೀವು ಸಹ ಆಸ್ಪತ್ರೆಗಳನ್ನು ಫೈನಲ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಉಪಯೋಗ ಆಗುವಂಥ ವಿಡಿಯೋ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್, ಆಲ್ ದ ಬೆಸ್ಟ್.